ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಏಳನೇ ಅಧ್ಯಾಯದ ಬಹುವಾಕ್ಯ ಪ್ರಶ್ನೆಗಳ ಒಂದು ಕ್ವಿಜ್ ಮಾದರಿ ಪ್ರಶ್ನೆಗಳನ್ನು ನೋಡೋಣಂತ. ಇದು ಒಂದು ಸಸ್ಯ ಹಾರ್ಮೋನ್, ಇನ್ಸುಲಿನ್, ಥೈರಾಕ್ಸಿನ್, ಎಸ್ಟ್ರೋಜನ್, ಸೈಟೋಕನಿನ್. ಉತ್ತರ ಸೈಟೋಕನಿನ್ ಆಗಿದೆ. ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆನ್ನುತ್ತಾರೆ, ಅಕ್ಸಾನ್, ಇಂಪಲ್ಸ್, ಸಂಸರ್ಗ, ಡೆಂಡ್ರೈಟ್. ಉತ್ತರ ಸಂಸರ್ಗ. ಮಿದುಳಿನಲ್ಲಿರುವ ಪ್ರಮುಖ ಅಂತಃಸ್ರಾವಕ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ. ಉತ್ತರ ಪಿಟ್ಯೂಟರಿ ಗ್ರಂಥಿ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿರಿಸುವ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್, ಅಡ್ರಿನಲಿನ್ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್. ಉತ್ತರ ಇನ್ಸುಲಿನ್ ಹಾರ್ಮೋನ್. ವ್ಯಕ್ತಿಯು ಭಯಗೊಂಡಾಗ ಆತನನ್ನು ರಕ್ಷಿಸುವ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್, ಅಡ್ರಿನಲ್ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್. ಉತ್ತರ ಅಡ್ರಿನಲಿನ್ ಹಾರ್ಮೋನ್. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದರಿಂದ ಸ್ರವಿಸಲ್ಪಡುತ್ತದೆ, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ವೃಷಣಗಳು. ಉತ್ತರ ವೃಷಣಗಳು. ಒಬ್ಬ ವ್ಯಕ್ತಿಯ ದೈತ್ಯತೆಗೆ ಇದು ಕಾರಣವಾಗಿರಬಹುದು. ಬಾಲ್ಯದಲ್ಲಿ ಬೆಳವಣಿಗೆಯ ಹಾರ್ಮೋನಿನ ಅತಿಯಾದ ಸ್ರವಿಕೆ, ಬಾಲ್ಯದಲ್ಲಿ ಅಡ್ರಿನಲಿನ್ ಹಾರ್ಮೋನಿನ ಅತಿಯಾದ ಸ್ರವಿಕೆ, ಬಾಲ್ಯದಲ್ಲಿ ಥೈರಾಕ್ಸಿನ್ ಹಾರ್ಮೋನಿನ ಅತಿಯಾದ ಸ್ರವಿಕೆ, ಬಾಲ್ಯದಲ್ಲಿ ಬೆಳವಣಿಗೆ ಒಪ್ಪೆ ಕುಗ್ಗುತ್ತದೆ, ಒಪ್ಪೆ ವಕ್ರವಾಗುತ್ತದೆ, ಒಪ್ಪೆ ಕಾಣೆಯಾಗುತ್ತದೆ, ಒಪ್ಪೆ ಚಪ್ಪಟೆ ಆಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಒಪ್ಪೆ ಚಪ್ಪಟೆ ಆಗುತ್ತದೆ ಅಂತ ನಾವು ಹೇಳ್ಬೋದಾಗಿದೆ. ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವ ರಕ್ತದ ಘಟಕ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲಾಸ್ಮಾ, ಕಿರುತಟ್ಟೆ. ಸರಿಯಾದ ಉತ್ತರ ಕಿರುತಟ್ಟೆ ಆಗಿದೆ. ನಾಲ್ಕನೇ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಹುವಾಕ್ಯ ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಬಂಧ, ಸವಲೆನ್ಸಿಯ ಬಂಧ, ಅಯನಿಕ್ ಬಂಧ, ಲೋಹೀಯ ಬಂಧ, ಹೈಡ್ರೋಜನ್ ಬಂಧ. ಉತ್ತರ ಸವಲೆನ್ಸಿ ಬಂಧ. ಎರಡನೇ ಪ್ರಶ್ನೆ, ಅಷ್ಟಿಕ ಆಮ್ಲದ ಅಣುಸೂತ್ರ CH3COOH, CH3CH2OH, CH4CHCl3. ಸರಿಯಾದ ಉತ್ತರ CH3COOH, ಅಷ್ಟಿಕ ಆಮ್ಲ. ಕಾರ್ಬನ್ ಪರಮಾಣುವಿನಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 1, 2, 3, 4. ಸರಿಯಾದ ಉತ್ತರ 4. ಸಂಪಿಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಮಿಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. ಸರಿಯಾದ ಉತ್ತರ ಮಿಥೇನ್ ಆಗಿದೆ. ಕಾರ್ಬನ್ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣ ಕೆಟ್ನೀಕರಣ ಗುಣದಿಂದ ಮಾತ್ರ, ಅದರ ಟೆಟ್ರಾವೆಲೆಂಟ್ ಗುಣದಿಂದ ಮಾತ್ರ. ಕೆಟ್ನೀಕರಣ ಗುಣ ಮತ್ತು ಟೆಟ್ರಾವೆಲೆಂಟ್ ಗುಣ ಎರಡೂ ಕಾರಣ, ಕೆಟ್ನೀಕರಣ ಗುಣ ಮತ್ತು ಟೆಟ್ರಾವೆಲೆಂಟ್ ಗುಣ ಎರಡೂ ಕಾರಣವಲ್ಲ. ಸರಿಯಾದ ಉತ್ತರ ಕೆಟ್ನೀಕರಣ ಗುಣ ಮತ್ತು ಟೆಟ್ರಾವೆಲೆಂಟ್ ಗುಣ ಎರಡೂ ಕಾರಣ. ಪೆಂಟೇನ್ ಅಣುಸೂತ್ರ C5H12, C2H6, C3H8, C4H10. ಸರಿಯಾದ ಉತ್ತರ C5H12. ಈಥೇನ್, ಪ್ರೋಪೇನ್, ಬ್ಯೂಟೇನ್ ಸರಿಯ ಪ್ರಕಾರ ಮುಂದಿನದು ಡ್ಯಾಶ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್. ಸರಿಯಾದ ಉತ್ತರ ಪೆಂಟೇನ್ ಆಗಿದೆ. C6H6 ಅನ್ನು ಪ್ರತಿನಿಧಿಸುವುದು ಬೆಂಜಿನ್, ಸೈಕ್ಲೋಹೆಕ್ಸೇನ್, ಹೆಕ್ಸೇನ್,
ಹೆಕ್ಸಿನ್, ಸರಿಯಾದ ಉತ್ತರ ಬೆಂಜೀನ್ ಆಗಿದೆ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಣಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಟಗೊಳಿಸುವ ಸಂಗತಿಗಳೇ ಸರಣಿಯ ಡ್ಯಾಶ್. ಸಮಂಗಿಗಳು, ಅಲ್ಡಿಹೈಡ್ಗಳು, ಅಲ್ಕೋಹಾಲ್ಗಳು, ಅನುರೂಪ ಶ್ರೇಣಿಗಳು. ಸರಿಯಾದ ಉತ್ತರ ಅನುರೂಪ ಶ್ರೇಣಿಗಳಾಗಿವೆ. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣ ಕ್ರಿಯೆಯಲ್ಲಿ ಬಳಸುವ ಕ್ರಿಯಾವರ್ಧಕ ಪೊಟಾಸಿಯಂ ಪರಮಾಂಗನೇಟ್, ನಿಕ್ಕೆಲ್, ಸತ್ತು, ಕಾರ್ಬನ್. ಸರಿಯಾದ ಉತ್ತರ ನಿಕ್ಕೆಲ್ ಆಗಿದೆ. ಇವುಗಳಲ್ಲಿ ಎಥನಾಲ್ನ ಗುಣಗಳು: ಎ, ಅಲ್ಕೋಹಾಲ್ನ ಸಕ್ರಿಯ ಘಟಕ, ಉತ್ತಮ ದ್ರಾವಕ, ಇದು ಕಾರ್ಬಾಸಿಕ್ ಆಮ್ಲಗಳ ಗುಂಪಿಗೆ ಸೇರಿದೆ, ಉಪ್ಪಿನಕಾಯಿ ಸಂರಕ್ಷಕವಾಗಿ ಬಳಸುತ್ತಾರೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವ. ಇಲ್ಲಿ ಸರಿಯಾದ ಉತ್ತರ ಅಲ್ಕೋಹಾಲ್ಗಳ ಸಕ್ರಿಯ ಘಟಕವಾಗಿದೆ ಹಾಗೂ ಇಥನಾಲ್ ಒಂದು ಉತ್ತಮವಾದ ದ್ರಾವಕವಾಗಿದೆ. ನಂತರ ಇಥನಾಲ್ ಮತ್ತೊಂದು ಗುಣ ಏನಂತಂದರೆ ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವವಾಗಿರುತ್ತದೆ. ಹೀಗಾಗಿ ಮೂರು ಉತ್ತರಗಳು ಸರಿಯಾದ ಉತ್ತರ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ.